ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿರತಕ್ಕಂಥ ಲಿಖಿತ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಒದಗಿಸುವ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನು ತಿಳಿಸಿದೆ. ಹಾಗಾದರೆ CARDR ಎಕ್ಸಾಮ್ ಬಗ್ಗೆ ಮಾಹಿತಿ ಯಾವಾಗಿದೆ ಎಕ್ಸಾಮ್ ಅಂತ ನಾವು ನೋಡೋದಾದರೆ, ನೋಡಿ, ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR ಅಥವಾ DAR ಪುರುಷ ಕಲ್ಯಾಣ ಕರ್ನಾಟಕ ಹುದ್ದೆಗಳ ನೇಮಕಾತಿಗಾಗಿ ದಿನಾಂಕ 10/9/2023 ಲಿಖಿತ ಪರೀಕ್ಷೆಯನ್ನು ನಡೆಸಲು ಸಂಭಾವ್ಯವಾಗಿ ಅಂದರೆ ಟೆಂಟೇಟಿವ್ ಆಗಿ ನಿಗದಿಪಡಿಸಲಾಗಿದೆ. ನೋಡಿ, ಈ ಒಂದು CARDR ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನಿದೆ, 10/9/2023 ಎಕ್ಸಾಮ್ ನಡೆಸಲು ತೀರ್ಮಾನಿಸಲಾಗಿದೆ. ಅಂದರೆ ನೆಕ್ಸ್ಟ್ ಮಂತ್ 10ನೇ ತಾರೀಕಿನಂದು ಎಕ್ಸಾಮ್ ನಿಗದಿಪಡಿಸಲಾಗಿದೆ. ಆದ್ದರಿಂದ ಈಗಾಗಲೇ ತಮ್ಮ ವಿಭಾಗಗಳಿಂದ ನೀಡಲಾಗಿದ್ದ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ದಿನಾಂಕ 10/9/2023 ಲಭ್ಯತೆಯ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. ಯಾವುದಾದರೂ ಕೇಂದ್ರಗಳು ಲಭ್ಯವಿಲ್ಲದಿದ್ದಲ್ಲಿ ಇತರೆ ಪರೀಕ್ಷಾ ಕೇಂದ್ರಗಳ ಲಭ್ಯತೆಯ ಬಗ್ಗೆ ಗುರುತಿಸಿ ಲಿಖಿತ ಪರೀಕ್ಷೆಗೆ ಅನುಮತಿ ಪತ್ರವನ್ನು ಪಡೆದು ಮಾಹಿತಿಯನ್ನು ದಿನಾಂಕ 7/8/2023 ಬೆಳಗ್ಗೆ 11 ಗಂಟೆಯೊಳಗೆ ಈ ಕಚೇರಿಗೆ ಕಳುಹಿಸಿಕೊಡುವಂತೆ ವಿನಂತಿಸಲಾಗಿದೆ. ನೋಡಿ, ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ. ಸೊ ಮುಂದಿನ ತಿಂಗಳ 10ನೇ ತಾರೀಕಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸೊ ಕರೆಂಟ್ ಅಫೇರ್ಸನ್ನು ಮಾಡ್ತಾ ಇರ್ತೀನಿ. ಸೊ ಪ್ರತಿಯೊಬ್ಬರು ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.